Hello my dear friends, welcome back to my channel. Ivatina blog shuru martadini. Ivatina blog ali modalane ashada shukravarada puja nimjata share martadini. Ivatina puja motivation video nimge salpanadru ishtagide. Like, share, comment and subscribe to my channel. Banni ivaga video shuru madana. ಇಂದಿನ ವಿಡಿಯೋದಲ್ಲಿ ನಾನು ಗುರುವಾರ ಯಾವೆಲ್ಲ ಕೆಲಸ ಮಾಡ್ಕೊಂಡಿದ್ದೆ ಅಂತ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇದು ನೈಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇರೋದು. ನಾನು ಎಲ್ಲ ಅಡುಗೆ ಎಲ್ಲ ಮುಗಿಸಿ ಊಟ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಆಮೇಲೆ ನಾ ಊಟದ್ದು ಎಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸಿ ಕೌಂಟರ್ ಟಾಪ್ನು ಎಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಫೋಟೋಸ್ ಎಲ್ಲ ಒರೆಸಿ ಟೈಲ್ಸು ಕೂಡ ಕ್ಲೀನ್ ಮಾಡಿದ್ದೀನಿ. ಟೈಲ್ಸ್ ಕ್ಲೀನ್ ಮಾಡೋದು ಕೇಳಿದ್ರಿ ಕೆಲವರು, ಯಾವ ರೀತಿ ನೀವು ದೇವ್ರ ಮನೆ ಟೈಲ್ಸ್ನ ಕ್ಲೀನ್ ಮಾಡ್ತೀರಾ ಅಂತ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದಾಗ ಶೇರ್ ಮಾಡ್ಕೊತೀನಿ. ನನಗೆ ಅವತ್ತಿನ ಗುರುವಾರ ಎಲ್ಲ ಮನೆ ಕೆಲಸ ಬಾತ್ರೂಮ್ಗಳು ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಅದಕ್ಕೋಸ್ಕರ ಡೀಟೇಲಾಗಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋದು ಎಲ್ಲ ತೋರಿಸಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಆಮೇಲೆ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವ್ರಿಗೆ ಗಂಧ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಯಾಕೆ ನೀವು ಮೇಣ್ಣ ಇಟ್ಕೊತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅವರು ಬರೋ ಟೈಮಿಂಗ್ಸು ಆಮೇಲೆ ಅವ್ರು ಮಾಡೋಂಥ ಕೆಲಸ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ನಾನು ಮಾಡ್ಕೊಂಡಿದ್ದ ಕೆಲಸನೇ ನನಗೆ ಇಷ್ಟ ಆಗುತ್ತೆ. ಇದು ನಾನು ದೇವ್ರ ಮನೆ ಒರೆಸ್ದಾಗ ಆಲ್ಮೋಸ್ಟ್ 12:30 ಆಗಿತ್ತು. ನಾನು ಹೋಗಿ ಮಲಗಿದಾಗ 1 ಗಂಟೆ. ಅವತ್ತು ಇಡೀ ನೈಟು ಗುರುವಾರ ನೈಟು ನಾನು 1.5 ಗಂಟೆ ಅಷ್ಟೇ ಮಲಗಿರೋದು. ಸೊ ಆಮೇಲೆ 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದುಬಿಟ್ಟು ಮೊದಲು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಸ್ನಾನ ಮುಗಿಸ್ಕೊಂಬಂದು ಇವಾಗ ನೈವೇದ್ಯ ಮಾಡೋಣ ಅಂತ ಅಂದ್ಬಿಟ್ಟು ಹೆಸರುಬೇಳೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಸ್ವೀಟ್ ಪೊಂಗಲ್ ಅಂದರೆ ಬೆಲ್ಲದನ್ನು ಮಾಡ್ತಾ ಇದ್ದೀನಿ. ಕೆಲವರು ಹೇಗೆ ಮಾಡ್ತೀರಾ ಅಂತ ತೋರಿಸಿ ಅಂತ ಕೇಳಿದ್ರಿ. ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡ್ತೀವಿ ಅದನ್ನೇ ಬೆಲ್ಲದನ್ನ ಅಂತ ಅನ್ನೋದು. ಅದಕ್ಕೆ ನಾನು ಬೇಳೆ ಮತ್ತು ಅಕ್ಕಿ ತೊಳೆದ್ಬಿಟ್ಟು ಒಂದು ಬಿಸಿಲ್ ಕೂಗೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಸ್ನಾನ ಮುಗಿಸ್ಕೊಂಬಂದ್ಮೇಲೆ ಮನೆ ಒರೆಸ್ತಾ ಇದ್ದೀನಿ. ಆಷಾಢ ಲಕ್ಷ್ಮೀ ಪೂಜೆ ತುಂಬ ಶ್ರೇಷ್ಠವಾದ್ದಾಗಿರೋದ್ರಿಂದ ಮಡಿಯಿಂದ ಮಾಡಬೇಕು ಅಂತ ಅಂದ್ಬಿಟ್ಟು ಮನೆ ಒರೆಸೋದಕ್ಕೆ ಸ್ನಾನ ಮುಗಿಸ್ಕೊಂಬಂದು ಮಾಡಿದ್ದೀನಿ. ಯಾವಾಗಲೂ ನಾವು ಬ್ರಾಹ್ಮಿಮುಹೂರ್ತದ ಪೂಜೆಗೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿನೇ ಅಲ್ವಾ ಪೂಜೆ ಮಾಡ್ತಿದ್ದಿದ್ದು. ಸೊ ಇವಾಗ ಆಷಾಢ ಲಕ್ಷ್ಮಿ ಪೂಜೆಗೆ ತುಂಬ ಮೈಲಿಗೆ ಅಂದರೆ ಮಡಿಯಿಂದ ಮಾಡಬೇಕು. ಸೊ ಹಾಗಾಗಿ ಮೊದಲು ಕಸ ಎಲ್ಲ ಗುಡಿಸಿ ಆಮೇಲೆ ಸ್ನಾನ ಮುಗಿಸ್ಕೊಂಬಂದು ನೈವೇದ್ಯಕ್ಕಿಟ್ಟು ಅದೊಂದು ವಿಸಿಲ್ ಕೂಗೋಷ್ಟೊತ್ತಿಗೆ ನಾನು ಇಲ್ಲಿ ಮನೆನೂ ಒರೆಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಹಿಂದಿನ ದಿನ ಗುರುವಾರ ನಾನು ಎಲ್ಲ ಕ್ಲೀನಾಗೆ ಒರೆಸ್ಕೊಂಡಿದ್ದೆ. ಸೊ ಹಾಗೆ ಲೈಟಾಗಿ ಒರೆಸ್ಕೊತಾ ಇದ್ದೀನಿ ಅಷ್ಟೇ. ಆಮೇಲೆ ಕೆಲವರು ನನ್ನ ದೊಡ್ಡಪ್ಪನ ಮಗಳು ಅವರೆಲ್ಲ ಹೇಳ್ತಿರ್ತಾರೆ ಶುಕ್ರವಾರ ಮನೆ ಒರೆಸ್ಬಾರ್ದು ಅಂತ ಹೇಳ್ತಿರ್ತಾರೆ. ಆದರೆ ಒರೆಸಿ ಪೂಜೆ ಮಾಡಿದ್ರೇ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ನೀವೆಲ್ಲ ಯಾರೆಲ್ಲ ಶುಕ್ರವಾರ ಮನೆ ಒರೆಸ್ದೇ ಹಾಗೆ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಶುಕ್ರವಾರ ಒರೆಸಿದ್ರೆ ಒಳ್ಳೆಯದು ಅಥವಾ ಒರೆಸ್ದಿದ್ರೆ ಒಳ್ಳೆಯದು ಅಂತನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇವಾಗ ಒಂದು ವಿಸಿಲ್ ಕೂಗಿತ್ತಲ್ಲ ಬೇಳೆ ಮತ್ತು ಅಕ್ಕಿ ಬೆಂದಿತ್ತು. ಇದಕ್ಕೆ ಇವಾಗ ನಾನು ಹಾಲು ಮತ್ತು ಬೆಲ್ಲನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಲು ಒಂದು ಕಾಫಿ ಕುಡಿಯೋ ಗ್ಲಾಸಲ್ಲಿ 1.25 ಗ್ಲಾಸಷ್ಟು ಹಾಲು ಹಾಕ್ತಾ ಇದ್ದೀನಿ. ನಿಮ್ಗೆ ಹಾಲು ಇಷ್ಟ ಇಲ್ಲ ಅಂದರೆ ನೀರಲ್ಲೂ ಮಾಡ್ಕೊಬೋದು. ಇದಕ್ಕೆ ಬೆಲ್ಲದನ್ನಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾವು ಮೊನ್ನೆ ಬನಶಂಕರಿ ಅಮ್ಮನ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು, ಅಲ್ಲಿ ತಿಂದ್ವಿ. ಕಡಲೆಬೇಳೆ ಎಲ್ಲ ಹಾಕಿದ್ರು ಮತ್ತು ಒಣಕೊಬ್ಬರಿ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಹಾಲು ಮತ್ತು ಬೆಲ್ಲ ಹಾಕ್ಬಿಟ್ಟು ಸಣ್ಣ ಸಿಮ್ಮಲ್ಲಿ ಇಟ್ಬಿಟ್ಟು ಬಂದು ಇಲ್ಲಿ ದೇವ್ರ ಇದು ಹೊಸ್ಲನ್ನ ಕ್ಲೀನ್ ಮಾಡೋ ಅಂದರೆ ಕ್ಲೀ ಅವಲೇ ಒರೆಸ್ಕೊಂಡಿದ್ದೆ. ಇವಾಗ ಅದಕ್ಕೆ ಅರಿಶಿನ ಮತ್ತು ಮೊಸರನ್ನ ಹಾಕ್ಬಿಟ್ಟು ಒಂದು ಬೌಲಲ್ಲಿ ಕಲಸ್ಕೊಂಡು ಹೊಸ್ಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಇದು ಮಾಡಿದಾಗ ನಾನು 4:30 ಆಗಿತ್ತು. 3 ಗಂಟೆಗೆ ಎದ್ರೂ ಆಗೋದಿಲ್ಲ, ಅಷ್ಟೊಂದು ಕೆಲಸ ಇರುತ್ತೆ ಪೂಜೆ ಅಂತಂದರೆ. ಅದರಲ್ಲೂ ನಾವು ವಿಡಿಯೋ ಮಾಡಿಕೊಂಡು ಪೂಜೆ ಮಾಡ್ತೀವಿ ಅಂದರೆ ಸಿಕ್ಕಾಬಟ್ಟೆ ಲೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನನಗೆ ಸಾರಿ ಹಾಕ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ. ಹಾಗಾಗಿ ಹಿಂದಿನ ದಿನವೂ ಕೆಲಸ ಮಾಡ್ಕೊಂಡಿದ್ದರಿಂದ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು, ನಿದ್ದೆ ಬೇರೆ ಇರಲಿಲ್ಲ. 1.5 ಗಂಟೆ ಅಷ್ಟೇ ಮಲಗಿರೋದು. ಅದಕ್ಕೋಸ್ಕರ ನನಗೆ ಮೂಡು ಒಂಥರ ಇದು ಒಂಥರ ಡಿಸ್ಟರ್ಬನ್ಸ್ತಾನೆ ಇತ್ತು. ಹಾಗಾಗಿ ಸಾರಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ಬಟ್ ಸಾರಿ ಹಾಕ್ಕೊಬೇಕಾಗಿತ್ತು. ಇನ್ನೂ
ಆಷಾಢ ಶುಕ್ರವಾರ ಇನ್ನು 3 ವಾರ ಇದೆಯಲ್ಲ, ಆ 3 ವಾರದಲ್ಲಿ 3ನೇ ವಾರ ಮತ್ತು 4ನೇ ವಾರ ತುಂಬಾ ಶ್ರೇಷ್ಠವಾದಂಥ ವಾರ. ಆವಾಗ ನಾನು ಸಾರಿ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಸೊ ಇವಾಗ ಹೊಸ್ಲಿಗೆ ಅರಿಶಿನ ಎಲ್ಲ ಅರಿಶಿನ ಹಚ್ಚಿಬಿಟ್ಟು ಆಮೇಲೆ ಕುಂಕುಮ ಗಂಧ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಇಲ್ಲಿ 3 ಗಂಟೆಗೆ ನಾನು ಟಿವಿ ಆನ್ ಮಾಡಿ ಇಟ್ಬಿಡ್ತೀನಿ. ದೇವ್ರದ್ದು ಸುಪ್ರಭಾತಗಳು ಶ್ಲೋಕಗಳು ಕೇಳ್ಕೊತ ಬೆಳಗ್ಗೆನೆ 3:30ಗೆ ಲಕ್ಷ್ಮಿ ಹೃದಯ ಬರುತ್ತೆ, ಅದನ್ನು ಕೇಳ್ಕೊತ ನಾನು ರಂಗೋಲಿ ಹಾಕ್ತಾ ಇರ್ತೀನಿ. ಎಷ್ಟು ಒಂಥರ ಗುಡ್ ವೈಬ್ಸ್ ಇರುತ್ತೆ ಗೊತ್ತಾ, ಬೆಳಗ್ಗೆ ಟೈಮ್ ರಂಗೋಲಿ ಹಾಕೋದು, ಮನೆ ಒರೆಸೋದು, ಪೂಜೆ ಮಾಡೋದು. ನನಗೆ ಇಡೀ ನೈಟು ಈ ಥರ ಕೆಲಸಗಳು ಮಾಡಂದ್ರೂ ಮಾಡ್ತಿರ್ತೀನಿ. ಕೆಲವರು ಕೇಳ್ತಿರ್ತೀರ, ನಿಮಗೆ ಬೇಜಾರಾಗಲ್ವಾ ಅಕ್ಕ ಇಷ್ಟೊಂದು ಕೆಲಸ ಮಾಡ್ತಿರ್ತೀರಾ ಅಂತ ಅಂದ್ಬಿಟ್ಟು. ನನಗೆ ಮೋಟಿವೇಶನ್ ಕೊಡೋದು ಈ ದೇವ್ರ ಸಾಂಗ್ಸ್ಗಳು ಅಂತ ಹೇಳ್ಬೋದು. ಅದನ್ನು ಹಾಕಿ ಬಿಟ್ಬಿಟ್ರೆ ಸಾಕು, ಸುಮ್ಮನೆ ನಾನು ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತಲೂ ಗೊತ್ತಾಗಲ್ಲ, ನಿದ್ದೆನೂ ಬರಲ್ಲ ನನಗೆ. ನೆಕ್ಸ್ಟು ಯಾವಾಗ ಮಧ್ಯಾಹ್ನ ಟೈಮಲ್ಲೇ ನಿದ್ದೆ ಬರ್ತಾ ಇದೆ ಅಂತ ಅನ್ಸೋದು, ಆ ಥರ ಆಗುತ್ತೆ. ಸೊ ಇವಾಗ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹಾಗೆ ಹೂಗಳು ಕೂಡ ನಾನು ಇಟ್ಕೊತಾ ಇದ್ದೀನಿ. ಫಸ್ಟು ಹೊಸ್ಲು ಪೂಜೆ ಮಾಡಿಕೊಂಡು ಆಮೇಲೆ ತುಳಸಿ ಪೂಜೆ ಮಾಡಿಕೊಂಡು ಒಳಗಡೆ ಮಾಡ್ಕೊಳ್ಳೋಣ, ಸೂರ್ಯ ಹುಟ್ಟೋಕ್ಕೂ ಮುಂಚೆ ಒಳಗಡೆ ಮುಗಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಹೊಸ್ಲಿಗೆಲ್ಲ ಹೂವನ್ನು ಕೂಡ ಇಟ್ಟು ಮತ್ತು ದೀಪಗಳು ಎಲ್ಲ ರೆಡಿ ಮಾಡಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಒಳಗಡೆ ಮಾಡ್ಕೊಂಡಿದ್ದಂಥದ್ದು. ಈ ಆಷಾಢ ಶುಕ್ರವಾರ ಆಷಾಢದಲ್ಲಿ ಹೊಸ್ಲು ಪೂಜೆ ತುಂಬ ಮುಖ್ಯವಾಗಿ ಮಾಡಬೇಕು. ಆಮೇಲೆ ಸಂಜೆ ಕೂಡ ಅಷ್ಟೇ, ಸಂಜೆ ಹೊಸ್ಲು ಪೂಜೆ ಮಾಡಿಕೊಂಡು ಕನಕದಾರ ಸ್ತೋತ್ರ ನಿಮಗೆ ಬುಕ್ಕಲ್ಲೂ ಸಿಗುತ್ತೆ ಇಲ್ಲ ಅಂದರೆ ಗೂಗಲಲ್ಲೂ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಸಂಜೆ ಕಂಪಲ್ಸರಿ ಹೊಸ್ಲು ಪೂಜೆ ಮಾಡಲೇಬೇಕು. ಕನಕದಾರ ಸ್ತೋತ್ರನ ಕೇಳಿಕೊಂಡು ಪೂಜೆ ಮಾಡಬೇಕು. ನಾನು ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸ್ತಾ ಇದ್ದೀನಿ. ಆಗಲೇ ನಾನು ಪೂಜೆ ಮಾಡಿದಾಗ 5:15 ಆಗಿತ್ತು, 5:30 ಒಳಗಡೆನೇ ಮುಗಿಸ್ಕೊಬೇಕಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅಲ್ಲಿ ದೇವ್ರ ಮನೆಗಳು ಕೂಡ ಹೂಗಳು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಕಳಶ ಕೂಡ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೇನು ದೇವ್ರಿಗೆ ಹೂವನ್ನ ಮುಡಿಸ್ಬಿಟ್ಟು ಪೂಜೆ ದೀಪ ಹಚ್ಬಿಟ್ಟು ಪೂಜೆ ಮಾಡೋದಷ್ಟೇ. ಇಲ್ಲಿ ನಾನು ಇವಾಗ ನೋಡಿ ಹೊಸ್ಲಿಗೆ ಪೂಜೆ ಮಾಡ್ತಾ ಇದ್ದೀನಿ, ಆಗಲೇ ದೀಪ ಎಲ್ಲ ಹಚ್ಚಿದ್ದೀನಿ, ಹೂಗಳು ಕೂಡ ಇಟ್ಟಿದ್ದೀನಿ. ಇವಾಗ ಕಡ್ಡಿ ಹಚ್ಬಿಟ್ಟು ಆಮೇಲೆ ಅಕ್ಷತೆ ಕಾಳು ಧೂಪ ಆರತಿ ಮಾಡೋಂಥದ್ದು ಲಾಸ್ಟಿಗೆ. ಅಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ಹೊಸ್ಲಿಗೆ ಧೂಪ ಆರತಿ ಮತ್ತು ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕಿ ಪೂಜೆನ ಕಂಪ್ಲೀಟ್ ಮಾಡೋಂಥದ್ದು. ಸೊ ಇವಾಗ ಹೊಸ್ಲು ಪೂಜೆ ಆಯಿತು. ಮತ್ತು ಒಬ್ಬರು ತೇಜು ಅನ್ನೋರು ಕೇಳ್ತಾ ಇದ್ರಿ, ಎಷ್ಟು ಗಂಧದ ಕಡ್ಡಿ ಹಚ್ತೀರಾ ನೀವು ಅಂತ ಅಂದ್ಬಿಟ್ಟು. ನಾನು ಯಾವಾಗಲೂ 4 ಇಲ್ಲ 5 ಹಚ್ತೀನಿ, 5 ಹಚ್ತಿತ್ತೀನಿ. ತುಳಸಿ ಕಟ್ಟೆಗೆ ಏನಾದರೂ ಇಡಬೇಕು ಅಂತಂದರೆ 5 ಹಚ್ತೀನಿ. ಅಜ್ಜಿ ಹೇಳ್ತಾ ಇದ್ರು ತುಳಸಿ ಕಟ್ಟೆಗೆ ಕಡ್ಡಿ ಹಚ್ಚಬಾರ್ದು ಅಂತ ಅಂದ್ಬಿಟ್ಟು, ತುಳಸಿ ಗಿಡ ಚೆನ್ನಾಗಿ ಬರಲ್ಲ ಅಂತ. ಸೊ ಒಂದೊಂದ್ಸಲ ಹಚ್ತೀನಿ, ಒಂದೊಂದ್ಸಲ ಹಚ್ಚೋದಿಲ್ಲ. ಹಚ್ಚಲಿಲ್ಲ ಅಂತಂದರೆ 4 ಕಡ್ಡಿ ರೆಗ್ಯುಲರಾಗಿ ಬೆಳಗ್ಗೆ ಮತ್ತು ಸಂಜೆ 4 ಗಂಧದ ಕಡ್ಡಿನ ಹಚ್ತೀನಿ. ನೆಕ್ಸ್ಟ್ ಇಲ್ಲಿ ಇವಾಗ ಕಳಶನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುಬೇರ ಲಕ್ಷ್ಮಿ ಯಂತ್ರ ಇಡೋದಕ್ಕೆ ಕುಬೇರ ರಂಗೋಲಿ ಹಾಕಿದ್ದೀನಿ. ಆಮೇಲೆ ಕಳಶ ಇಡ ಪೀಠಕ್ಕೂ ಕೂಡ ಇದು ಕಮಲದ ಹೂವನ್ನ ಹಾಕಿ ರಂಗೋಲಿ ಹಾಕಿ ಪೀಠದ ಮೇಲೆ ಕಳಶನ ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಾಮಾಕ್ಷಿ ಅಮ್ಮನ ದೀಪಕ್ಕೂ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಅಲ್ಲಿ ಕಳಶ ಇದು ಕಾಮಾಕ್ಷಿ ಅಮ್ಮನ ದೀಪ ಕೂಡ ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ಕಳಶನ ಯಾವ ರೀತಿ ಸ್ಥಾಪನೆ ಮಾಡಬೇಕಂತ ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ನಾನು ಒಂದು ಬೆಳ್ಳಿ ಕಾಯಿನ್ ಹಾಕ್ಕೊಂಡಿದ್ದೀನಿ ಕಳಶಕ್ಕೆ, ಆಮೇಲೆ ಅರಿಶಿನ ಕುಂಕುಮ ಹಾಕಿದ್ದೀನಿ. ಮತ್ತು ಇದು ನೀವು ಬೆಳ್ಳಿ ಕಾಯಿನ್ ಇಲ್ಲ ಅಂತಂದರೆ 1 ರೂಪಾಯಿ ಕಾಯಿನ್ ಇಲ್ಲ 5 ರೂಪಾಯಿ ಕಾಯಿನ್ ಹಾಕಿ ಆಮೇಲೆ 1-2 ಬಾದಾಮಿ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಳ್ಳಿ ಕಾಯಿನ್ ಹಾಕಿದ್ದೀನಿ, ಅರಿಶಿನ ಕುಂಕುಮ ಹಾಕಿದ್ದೀನಿ, ಮತ್ತು 1-2 ಬಾದಾಮಿ ಹಾಕಿದ್ದೀನಿ. ಆಮೇಲೆ ಒಂದು ಹೂವನ್ನ ಇಟ್ಬಿಟ್ಟು ಅದಕ್ಕೆ 5 ಎಲೆ ಒಂಚೂರು ತೂತ ಆಗಿರ್ಬೋದು ಆ ರೀತಿಯಾಗಿ ನೋಡಿಕೊಂಡು ಆ ಎಲೆನ ವಿಳ್ಯದೆಲೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಆಮೇಲೆ ತೆಂಗಿನಕಾಯಿಗೂ ಅಷ್ಟೇ. ತೆಂಗಿನಕಾಯಿ 3 ಕಣ್ಣು ಎಲ್ಲೂ 1 ಕಣ್ಣು ಕಾಣದೇ ಇರೋಂಥ ಕಾಯಿನ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಕಾಯಿಗೆ ಎಲ್ಲ ಸುತ್ತಲೂ ಅರಿಶಿನ ಹಚ್ಕೊಂಡಿದ್ದೀನಿ. ಅರಿಶಿನ ಹಚ್ಚಿದ ಮೇಲೆ
ಅದಕ್ಕೆ ಗಂಧ ಮತ್ತು ಕುಂಕುಮನ ಹಚ್ಚಿಬಿಟ್ಟು ಆಮೇಲೆ ಮಲ್ಲಿಗೆ ಹೂವು ಹಾಕಿದ್ದೀನಿ. ಮಲ್ಲಿಗೆ ಹೂವು ಅಮ್ಮನವ್ರಿಗೆ ತುಂಬಾ ಇಷ್ಟವಾದಂಥ ಹೂವು, ಸುಗಂಧ ಭರಿತ ಹೂವು, ಯಾವುದಾದ್ರೂ ಇಷ್ಟವಾದಂಥ ಹೂವು, ಸಂಪಿಗೆ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು ಆಗಿರ್ಬೋದು, ತುಂಬ ಸುಗಂಧ ಭರಿತ ಹೂವುಗಳು ತುಂಬಾ ಇಷ್ಟ ಆಗುತ್ತೆ. ನಾನು ಇಲ್ಲಿ ಮೊದಲನೇ ಆಷಾಢ ಶುಕ್ರವಾರದ ಪೂಜೆಗೆ ಮಲ್ಲಿಗೆ ಹೂವನ್ನು ಹಾಕಿದ್ದೀನಿ. ಮಲ್ಲಿಗೆ ಹೂವು ಹಾಕ್ಬಿಟ್ಟು ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಒಂದು ಸ್ವಲ್ಪ ತುಳಸಿ ಎಲ್ಲ ಇಟ್ಬಿಟ್ಟು ಇವಾಗ ಹೊರಗಡೆ ವಸ್ತು ಪೂಜೆ ಆಯಿತು, ಇವಾಗ ಒಳಗಡೆ ಪೂಜೆ ಮಾಡ್ಕೊತಾ ಇದ್ದೀನಿ. ಈ ಪೂಜೆ ಮಾಡಿದಾಗ ನಾನು 5:30 ಆಗಿತ್ತು. ಒಟ್ಟಿನಲ್ಲಿ ಸೂರ್ಯ ಹುಟ್ಟೋಷ್ಟೊತ್ತಿಗೆ ಪೂಜೆ ಮಾಡಿದೆ. 3 ಗಂಟೆಗೆ ಇದ್ರೂ ಇಷ್ಟೊತ್ತಾಗುತ್ತೆ ನೀವು ನೋಡ್ಬೋದು. ಒಟ್ಟಿನಲ್ಲಿ 5:30 ಒಳಗಡೆ ನಾನು ವಸ್ತು ಪೂಜೆನ ಮಾಡಿ ಅಮ್ಮನವ್ರನ್ನ ಆಹ್ವಾನ ಮಾಡಿಕೊಂಡು ಆಮೇಲೆ ಒಳಗಡೆ ಎಲ್ಲ ಕಳಶಸ್ಥಾಪನೆ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ರಾತ್ರಿ ಎಲ್ಲ ಒಂದು ಅವರ್ ನಿದ್ದೆ ಆಗಿದ್ದರಿಂದ ಒಂಥರ ಮನಸ್ಸು ಒಂಥರ ಮಂಕು ಥರ ಇತ್ತು. ಅದಕ್ಕೋಸ್ಕರ ನನಗೆ ತುಂಬ ಡೀಟೇಲಾಗಿ ಶೇರ್ ಮಾಡಿಕೊಂಡಿಲ್ಲ. 3ನೇ ಶುಕ್ರವಾರ ಖಂಡಿತವಾಗ್ಲೂ ಪ್ರತಿಯೊಂದನ್ನು ನಾನು ಡೀಟೇಲಾಗಿ ಹೊಸದಾಗಿ ಮಾಡೋಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟು 3ನೇ ವಾರ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತೀನಿ. ತುಂಬ ಶ್ರೇಷ್ಠವಾದಂಥದ್ದಲ್ವಾ ಆಷಾಢ ಶುಕ್ರವಾರ, ಅದಕ್ಕೋಸ್ಕರ ಡೀಟೇಲಾಗಿ ನಾನು ಶೇರ್ ಮಾಡ್ಕೊತೀನಿ. ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದ್ಸಲ, ಅಂದರೆ ಇವಾಗಲೂ ಅಷ್ಟೇ ನೀವು ಆಷಾಢ ಶುಕ್ರವಾರ ಯಾವ ರೀತಿ ಪೂಜೆ ಮಾಡ್ತೀರಾ ಶೇರ್ ಮಾಡಿ ಅಂತ ಅಂದಿದ್ದಕ್ಕೆ ನಾನು ಶೇರ್ ಮಾಡಿದ್ದು. ಸೊ ಇವಾಗ ಕುಂಕುಮಾರ್ಚನೆ ಮಾಡ್ಕೊತಾ ಇದ್ದೀನಿ ಅಮ್ಮನವರ ಲಕ್ಷ್ಮೀ ವಿಗ್ರಹಕ್ಕೆ. ಲಕ್ಷ್ಮೀ ವಿಗ್ರಹ ಇಲ್ಲ ಅಂತಂದರೆ ಒಂದು ವಿಳ್ಯದೆಲೆ ತೊಗೊಳ್ಳಿ, ಅದಕ್ಕೆ ಒಂದು ಹೂವನ್ನ ಇಟ್ಬಿಟ್ಟು 108 ಸಲ ಈ ಅಷ್ಟೋತ್ರನ ಹೇಳ್ಕೊತ ಕುಂಕುಮಾರ್ಚನೆ ಮಾಡಬೇಕು. ಕುಂಕುಮಾರ್ಚನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆಷಾಢ ಶುಕ್ರವಾರದಲ್ಲಿ. ಸೊ ಕುಂಕುಮಾರ್ಚನೆ ಎಲ್ಲ ಮಾಡಿಸೋದಕ್ಕೆ ನನಗೆ 6:30 ಆಯಿತು. ಸೊ ಮತ್ತೆ ದೀಪ ಧೂಪ ಎಲ್ಲ ಮಾಡಿ ಈ ಪ್ರತಿಯೊಂದು ಪರ್ಫೆಕ್ಟಾಗಿ ನಾನು ಕೆಲಸ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಎಲ್ಲ ಕೆಲಸಗಳು ಆಗೋದ್ರಿಂದ ಲೇಟ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಸೂರ್ಯ ಹುಟ್ಟೋಷ್ಟೊತ್ತಿಗೆ ನನ್ನ ಪೂಜೆ ಎಲ್ಲ ಮುಗ್ದಿತ್ತು. ಸೊ ಆಮೇಲೆ ಧೂಪ ದೀಪ ನೈವೇದ್ಯ ಎಲ್ಲ ಆಗೋಷ್ಟೊತ್ತಿಗೆ 7:00 ಆಯಿತು. 3 ಗಂಟೆಯಿಂದ 7 ಗಂಟೆ ಅಂದರೆ ಲೆಕ್ಕಾಕಿ ಎಷ್ಟು ಲಕ್ಷ್ಮೀ ಅಮ್ಮನ ಪೂಜೆ ಎಂಥ ಎಷ್ಟು ಕೆಲಸಗಳು ಅಂತ ಹೇಳ್ಬೋದು. ಸೊ ಕುಂಕುಮಾರ್ಚನೆ ಎಲ್ಲ ಆದಮೇಲೆ ಇವಾಗ ಅದನ್ನ ಆರತಿ ಬೆಳಗ್ತಾ ಇದ್ದೀನಿ. ಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ಧೂಪ ತೋರಿಸ್ಬಿಟ್ಟು ಆಮೇಲೆ ನೈವೇದ್ಯ ಕೂಡ ಸಮರ್ಪಣೆ ಮಾಡಿ ಅಲ್ಲಿಗೆ ಪೂಜೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೊಸ್ಲಿಗೂ ಮತ್ತು ತುಳಸಿ ಕಟ್ಟೆಗೂ ಆರತಿನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮತ್ತು ಸಂಜೆ ಗೊದುಳಿ ಸಮಯದಲ್ಲೂ ಕೂಡ ನಾನು ಕನಕಧಾರ ಸ್ತೋತ್ರ ಹಾಕ್ಕೊಂಡು ಹೊಸ್ಲಿಗೆ ಪೂಜೆ ಮಾಡ್ತೀನಿ. ಸಂಜೆ ಟೈಮು ಇದು ಕನಕಧಾರ ಸ್ತೋತ್ರ ನಿಮಗೆ ಬುಕ್ಕಲ್ಲಿ ಏನಾದರೂ ಸಿಕ್ಕರೆ ಅದನ್ನು ಓದ್ಕೊಂಡು ಹೊಸ್ಲಿಗೆ ಪೂಜೆ ಮಾಡಬೇಕು, ಇಲ್ಲ ಅಂತಂದರೆ ಗೂಗಲಲ್ಲಿ ಸಿಗುತ್ತೆ ಕನಕಧಾರ ಸ್ತೋತ್ರ, ಅದನ್ನು ಹಾಕ್ಕೊಂಡು ಕಂಪಲ್ಸರಿ ಆಷಾಢ ಶುಕ್ರವಾರ ಸಂಜೆ ಗೊದುಳಿ ಸಮಯದಲ್ಲಿ ಸಂಜೆ ಮುಸ್ಸಂಜೆ ಹೊಸ್ಲಿಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮ್ಮ ಸಂಕಲ್ಪ ಏನಿದೆ ಅದನ್ನು ಅಂದ್ಕೊಂಡು ನಾವು ಪೂಜೆ ಮಾಡಬೇಕಾಗುತ್ತೆ. ಒಬ್ಬೊಬ್ಬರದು ಒಂದೊಂದು ರೀತಿ ಸಂಕಲ್ಪ ಇರುತ್ತೆ. ಕೆಲವ್ರಿಗೆ ಮಕ್ಕಳು ವಿದ್ಯಾಭ್ಯಾಸ, ಕೆಲವ್ರಿಗೆ ಸುಮಂಗಲಿ ಆಗಿರಬೇಕು ಅಂತ ಒಬ್ಬೊಬ್ರದ್ದು ಒಂದೊಂದು ಥರ ಸಂಕಲ್ಪ. ನಮ್ಮ ಏನೇನು ಆಸೆ ಇರುತ್ತೋ ಅದ್ರ ಬಗ್ಗೆ ನಾವು ಆಷಾಢ ಶುಕ್ರವಾರದಲ್ಲಿ ಪೂಜೆ ಮಾಡಿದ್ರೆ ಖಂಡಿತವಾಗಲೂ ಕೆಲಸ ಆಗುತ್ತೆ ಅಂತ ಹೇಳೋದನ್ನು ನಾನು ಕೂಡ ಕೇಳಿದ್ದೀನಿ. ಸೊ ಇಲ್ಲಿಗೆ ನನ್ನ ಆಷಾಢದ ಶುಕ್ರವಾರದ ಪೂಜೆ ಮುಗೀತು. ಸೊ ಇದಾದಮೇಲೆ ಇದಿಷ್ಟು ನಾನು ಮಾಡಿದ್ದಂತಹ ದೇವ್ರಿಗೆ ಅಲಂಕಾರ. ಸಿಂಪಲಾಗಿ ಮಾಡಿದ್ರೂ ನೋಡಿ 3 ಗಂಟೆಗೆ ಎದ್ರೂ 7 ಗಂಟೆ ಆಗೋಯ್ತು ಎಲ್ಲ ಪೂಜೆ ಮುಗಿಸೋಷ್ಟೊತ್ತಿಗೆ. ಸೊ ಇದಿಷ್ಟು ನಾನು ಮಾಡಿದ್ದಂಥ ಮೊದಲನೇ ಆಷಾಢ ಶುಕ್ರವಾರ ಪೂಜೆ. ಸೊ ಈ ರೀತಿಯಾಗಿ ನಾನು ದೇವ್ರಿಗೆ ಅಲಂಕಾರ ಮಾಡಿದ್ದೀನಿ. ತುಂಬ ಜಾಸ್ತಿ ಓವರಗೂ ಇಲ್ಲ, ತುಂಬ ಸಿಂಪಲಾಗೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಅಮ್ಮನವರು ಲಕ್ಷ್ಮೀ ಅಮ್ಮನವರು ಗಣಪನ ನೋಡ್ತಾ ಇದ್ರೇ ಖುಷಿ ಆಗ್ತಾ ಇತ್ತು. ಆ ಥರ ಕಳೆಕಳಿಯಾಗಿ ಕಾಣಿಸ್ತಾ ಇದ್ರು ಅವರು. ಸೊ ಇಲ್ಲಿ ಕಾಮಾಕ್ಷಿ ಅಮ್ಮನ ದೀಪ ಕೂಡ ನಾನು ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೆಲ್ದನ ಇಟ್ಬಿಟ್ಟು ಆಮೇಲೆ ಕಾಮಾಕ್ಷಿ ಅಮ್ಮನಿಗೆ ತಾಂಬೂಲ ಮತ್ತು ಬಾಳೆಹಣ್ಣನ್ನು ಇಟ್ಟು ಸೊ ಪೂಜೆ ಮಾಡಿದ್ದೀನಿ. ಆ ಬೆಳಕಲ್ಲಿ ಕಾಮಾಕ್ಷಿ ಅಮ್ಮನ ನೋಡ್ತಾ ಇದ್ರೇ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ನನ್ನ ನಿದ್ದೆ ಕೂಡ ಅದು ಏನು ದೊಡ್ಡದೇ ಅಂತ ಅನಿಸೋದೇ ಇಲ್ಲ.
ಅಷ್ಟು ಖುಷಿ ಆಗುತ್ತೆ ಬೆಳಗ್ಗೆ ಎದ್ದು ಪೂಜೆ ಮಾಡಿದ್ರೆ. ಆಮೇಲೆ ಇಲ್ಲಿ ನಮ್ಮ ಫ್ರೆಂಡು ನಳಿನಿ ಅವರು ಕೂಡ ನಮ್ಮ ಪದ್ಮನಾಭನಗರ ಅವರು ಫೋನ್ ಮಾಡಿದ್ದೆ, ದೇವಸ್ಥಾನಕ್ಕೆ ಬರ್ತೀರಾ ನಿಮ್ಮೆಲ್ಲಿ ದೀಪ ಹಚ್ಚೋದಕ್ಕೆ ಬನಶಂಕರ ಮುಂಗೆ ಅಂತ ಬರ್ತೀನಿ ಅಂತಂದರು. ಅವರನ್ನ ನೋಡಿ ಖುಷಿ ಆಯಿತು, ಸಾರಿ ಎಲ್ಲ ಹಾಕ್ಕೊಂಡು ಒಳ್ಳೆ ಮಹಾಲಕ್ಷ್ಮಿ ಥರ ಇದ್ದರು. ನಾನು ಗೌಡ್ರ ಮನೆ ಹತ್ರ ಹೋಗ್ಬಿಟ್ಟು ಕಾಲ್ ಮಾಡಿದೆ, ಬನ್ನಿ ಇಲ್ಲಿದ್ದೀನಿ ಅಂತ, ಮನೆಗೆ ಬನ್ನಿ ಅರ್ಶಿನ ಕುಂಕುಮ ತೊಗೊಳಂತ್ರಿ ಅಂತ ಅಂದರು. ಸೊ ಅರ್ಶಿನ ಕುಂಕುಮ ತೊಗೊಳೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ. ಹೋದಾಗ ನಾವು ತಿಂಡಿ ತಿನ್ಕೊಂಡು ಹೋಗಿರಲಿಲ್ಲ, ಮನೇಲಿ ನಾನು ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿ ಮಂಗೆ ಲಂಚ್ ಕೊಟ್ಬಿಟ್ಟು 10 ಗಂಟೆಗೆ ನಾನು ಅವ್ರ ಮನೆ ಹತ್ರ ಅಲ್ಲಿ ಗೌಡ್ರ ಮನೆ ಹತ್ರ ಹೋದೆ. ಆವಾಗ ಬನ್ನಿ ಅರ್ಶಿನ ಕುಂಕುಮ ತೊಗೊಂಡೋಗಂತ್ರಿ ಅಂತ ಅಂದರು. ಸೊ ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು, ಅವರು ಕೂಡ ಅಷ್ಟೇ ದೇವಸ್ಥಾನಕ್ಕೆ ಬಂದಾಗ ನಾನು ಉಪವಾಸ ಹೋಗಿದ್ದೆ, ಅವರು ಕೂಡ ಉಪವಾಸ ಬಂದಿದ್ದರು. ಸ್ವಲ್ಪ ಹಾಲು ಕುಡೀರಿ ಪದ್ಮ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಟ್ರು. ಸ್ವಲ್ಪ ಹಾಲನ್ನು ಕುಡಿದು ಅರ್ಶಿನ ಕುಂಕುಮ ತೊಗೊಂಡು ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಟಿಕೆಟ್ ತೊಗೊಂಡ್ರು ನಾವು ಎಷ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ದೇವಸ್ಥಾನದಲ್ಲಿ ಅಂತ. ಟಿಕೆಟ್ ತೊಗೊಂಡ್ರೂ ಕೂಡ 12 ಗಂಟೆ ಆಗೋಯ್ತು. ಸದ್ಯ 12 ಗಂಟೆಗಾದರೂ ನಮಗೆ ರಾವುಕಾಲ ಅಮ್ಮನವ್ರಿಗೆ ಕರೆಕ್ಟ್ 12 ಗಂಟೆಗೆ ನಾವು ದೀಪ ಬೆಳಗ್ತಾ ಇದ್ವಿ, ನಾನು ಮತ್ತು ನಳಿನಿ ಅವರು. ತುಂಬ ಖುಷಿಯಾಯಿತು, 12 ಗಂಟೆಗಾದರೂ ನಮಗೆ ಸಿಗ್ತಲ್ಲಪ್ಪ ಅಂತ ಅಂದ್ಬಿಟ್ಟು. ರಶ್ಶು ಅಂತಂದರೆ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ. ಆಮೇಲೆ ಒಳ್ಳೊಳ್ಳೆ ಪ್ರಸಾದಗಳು ಸಿಕ್ತು, ನಾನೊಬ್ಬಳೇ ಹೋಗಿದ್ದಿದ್ರೆ ನಾನು ಎಲ್ಲೂ ಪ್ರಸಾದನ ಇಸ್ಕೊತಾ ಇರಲಿಲ್ಲ, ಜಸ್ಟು ದರ್ಶನ ಮಾಡ್ಕೊತಿದ್ದೆ ವಾಪಸ್ ಬಂದುಬಿಡ್ತಿದ್ದೆ. ನಳಿನಿ ಅವರು ಇದ್ದಿದ್ದಕ್ಕೆ ನಳಿನಿ ಅವರು ಹೇಳ್ತಾಯಿದ್ರು, ನೀವು ಇದ್ದಿದ್ದಕ್ಕೆ ನಾನು ಪ್ರಸಾದ ಅಲ್ಲಿ ಪ್ರಸಾದಗಳು ಸ್ವಲ್ಪ ಹಂಚ್ತಾ ಇರ್ತಾರಲ್ಲ. ಸೊ ಪದ್ಮನಾಭನಗರದಲ್ಲಿ ನಮ್ಗೆ ಗೊತ್ತಿರೋಂಥ ಅಂಕಲ್ ಕೂಡ ಒಂದು 5 ಜನ ಸೇರಿಕೊಂಡು ಅಲ್ಲೆಲ್ಲ ಬೆಲ್ದನ್ನ ಒಂದೊಂದು ಪ್ರಸಾದಗಳು ಎಷ್ಟು ಅದ್ಭುತವಾಗಿತ್ತು ಅಂತಂದರೆ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟೊಂದು ಟೇಸ್ಟಿಯಾಗಿತ್ತು. ಸೊ ದೇವ್ರ ಪ್ರಸಾದ ಅಲ್ಲಿ ಅಂದರೆ ದೇವಸ್ಥಾನದಲ್ಲಿ ಮಾಡುವಂಥ ಪ್ರಸಾದ ನಮಗೇನು ಸಿಗಲಿಲ್ಲ, ಮಾಡ್ಕೊಂಬಂದು ಹಂಚ್ತಾ ಇರ್ತಾರಲ್ಲ ಆ ಪ್ರಸಾದ, ಉಸ್ಲಿ ಕಡಲೆಕಾಳು ಉಸ್ಲಿಗಳು ಮತ್ತು ಬೆಲ್ದನ್ನ ಇದೆಲ್ಲ ತಿನ್ಕೊಂಡು ಬಂದ್ವಿ. ನಾವು ಉಪವಾಸ ಇದ್ದಿದ್ದರಿಂದ ಅದೇ ಪ್ರಸಾದನೇ ತಿನ್ಕೊತ ಬಂದ್ವಿ. ಸೊ ಮನೆಗೆ ಮತ್ತೆ ವಾಪಸ್ಸು ಮನೆಗೆ ಹೋದ್ವಿ, ಮನೆಗೆ ಬನ್ನಿ ಜ್ಯೂಸ್ ಮಾಡ್ಕೊಡ್ತೀನಿ ಕುಡಿದ್ಬಿಟ್ಟು ಹೋಗಂತ್ರಿ ಅಂತ ಅಂದರು ನಳಿನಿ ಅವರು. ಇಲ್ಲ ಇಲ್ಲ ಹೊರಡ್ತೀನಿ ಅಂತ ಅಂದ್ಬಿಟ್ಟು ನಾನು ಮನೆಗೆ ಹೋದಾಗ 1:30 ಆಗಿತ್ತು. 1:30ಗೆ ಹೋಗ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ನ ತಿಂದೆ. ಉಪವಾಸ ಮಾಡೋರು ಮಾಡಿದ್ರೆ ತುಂಬಾ ಒಳ್ಳೆಯದು ಶುಕ್ರವಾರ. ಸೊ ನನಗೆ ಒಂದು ಸ್ವಲ್ಪ ಅವತ್ತು ಉಪವಾಸ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟು ನೋಡೋಣ ಉಪವಾಸ ಮಾಡ್ತೀನಿ ನೆಕ್ಸ್ಟ್ ವೀಕಿಂದ. ಸೊ ಸಂಜೆ ಕೂಡ ಮುಸ್ಸಂಜೆ ಪೂಜೆ ಎಲ್ಲ ಮಾಡಿ ಆಮೇಲೆ ಕನಕದಾರ ಸ್ತೋತ್ರ ಕೂಡ ಎಲ್ಲ ಕೇಳಿಕೊಂಡು ಸಂಜೆ ಮುಸ್ಸಂಜೆ ಎಲ್ಲ ಪೂಜೆ ಮಾಡಿ ಮತ್ತೆ ಸಾಯಂಕಾಲ ನಾನು ಇದು ಪಾಯಸ ಮಾಡಿದ್ದೆ ಶುಕ್ರವಾರ, ಸಬಕ್ಕಿ ಪಾಯಸ ಮಾಡಿದ್ದೆ. ಮಕ್ಕಳಿಗೆ ನನ್ನ ಮಗನಿಗೆ ಮಗಳಿಗೆ ಈ ಪಾಯಸ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಬಂದಾಗ ನಾನು ಸಬಕ್ಕಿನ ನೆನೆಸ್ಬಿಟ್ಟು ಪಾಯಸ ಮಾಡಿದ್ದೆ. ಈ ಪಾಯಸ ತಿಂದರೆ ಬಾಡಿ ಹೀಟ್ ಆಗಿದ್ರು ಕೂಡ ತಂಪಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.